ಹೆಸಿನ ಮುಂದಿನ ಸುದ್ದಿ ಕನಕಪುರದ ಗಂಡು ಸಂಸದ ಡಿ ಕೆ ಸುರೇಶ್ ಅವರು ರಾಜಕೀಯ ನಿವೃತ್ತಿ ತಗೋಬಾರ್ದು ರಾಜಕೀಯದಲ್ಲಿ ಯಾವುದಕ್ಕೂ ಹೆದರಿ ಕೂರದೆ ಇಂಥವನ್ನೆಲ್ಲ ಎದುರಿಸ್ಬೇಕು ಅವ್ರ ರಾಜಕೀಯದಲ್ಲಿ ಎಲ್ಲವನ್ನ ತಿಳಿದುಕೊಳ್ಳಬೇಕು ರಾಜಕೀಯದಲ್ಲಿ ಎಲ್ಲವನ್ನ ತಿಳಿದವರಾಗಿದ್ದಾರೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಹೇಳಿದ್ದಾರೆ ಸಂಸದ ಡಿ ಕೆ ಸುರೇಶ್ ಅವರು ರಾಜಕೀಯ ನಿವೃತ್ತಿ ಪಡೆಯಲಿದ್ದಾರೆ ಎಂಬ ಕುರಿತು ಮಾತನಾಡಿದವರು ಅವರು ನಿವೃತ್ತಿ ತಗೋಬಾರ್ದು ಇಂಥವನ್ನೆಲ್ಲ ಅವರು ಎದುರಿಸಬೇಕು ಡಿ ಕೆ ಸುರೇಶ್ ಕನಕ್ಪುರದ ಗಂಡು ಯಾವ್ದಕ್ಕೂ ಹೆದರಿ ಕೂರಬಾರ್ದು ಡಿ ಕೆ ಸುರೇಶ್ ಯಾಕೆ ನಿವೃತ್ತಿ ತಗೋತಾರೆ ಅವರು ಕನಕ್ಪುರದ ಗಂಡು ರಾಜಕೀಯದಲ್ಲಿ ಎಲ್ಲವನ್ನು ತಿಳಿದವರು ಕೇವಲ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಅಂತಿದ್ದಾರೆ ಕೆಲವರು ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಅಂತಿದ್ದಾರೆ ಇನ್ನೂ ಸ್ವಲ್ಪ ದಿನಗಳಲ್ಲಿ ಆಡಳಿತ ಪಕ್ಷದಲ್ಲಿ ವಿರೋಧ ಪಕ್ಷದವಾಗುತ್ತೆ ಹಿಂದೆ ಜೆಡಿ ಎಸ್ನಲ್ಲಿ ಸಿದ್ದರಾಮಯ್ಯ ಡಿ ಸಿ ಎಮ್ ಆಗಿ ರೆಬಲ್ ಆಗಿರಲಿಲ್ವಾ ಹಾಗೇ ಕಾಂಗ್ರೆಸ್ನಲ್ಲೇ ಕೆಲವರು ರೆಬೆಲ್ ಆಗ್ತಾರೆ ಪರೋಕ್ಷವಾಗಿ ಶಿವಕುಮಾರ್ ಸಿ ಎಂ ಸ್ಥಾನ ಸಿಗದೆ ರೆಬಲ್ ಆಗಿ ಆಡಳಿತ ಪಕ್ಷದಿಂದ ಹೊರ ಬಂದು ವಿಪಕ್ಷವಾಗ್ತಾರೆ ಅಂತ ಭವಿಷ್ಯ ನೀಡಿದ್ರು ಒಂದು ಕಡೆ ತೊಟ್ಲು ತಗೋದು ಮಗನೂ ಚೀಟೋದು ಅನ್ನೋ ಕೆಲಸ ಅಂತಾರಲ್ಲ ಹಾಗೆ ಒಂದು ಕಡೆ ಡಿ ಕೆ ಸುರೇಶ್ ಅವರು ರಾಜಕೀಯ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಅವರೆಲ್ಲ ತಿಳಿದವರಾಗಿದ್ದಾರೆ ಅಂಥವ್ರು ರಾಜಕೀಯದಲ್ಲಿ ಇರಬೇಕು ಅಂತ ಒಂದು ಕಡೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಸ್ವಲ್ಪ ದಿನದಲ್ಲಿ ಅವರೇ ವಿರೋಧ ಪಕ್ಷ ಆಗ್ತಾರೆ ಸಿದ್ದರಾಮಯ್ಯ ಅವರು ಡಿ ಸಿ ಎಮ್ ಹಾಕಿದಾಗ ತಿರುಗಿ ಬಿದ್ದಿರಲಿಲ್ವಾ ಹಿಂಗೆ ಕೆಲವರು ಹೇಳ್ತಾ ಇದ್ದಾರೆ ಐದು ವರ್ಷ ಪೂರ್ತಿ ಸಿದ್ದರಾಮಯ್ಯ ಅವರೇ ಸಿ ಎಮ್ ಇರ್ತಾರೆ ಅಂತ ಎಲ್ಲ ಫ್ರಸ್ಟ್ರೇಷನ್ ಅವ್ರನ್ನ ಕಾಡುತ್ತೆ ಬಟ್ ಸದ್ಯದಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ರೊಚ್ಚಿ ಕೇಳ್ತಾರೆ ಡಿ ಸಿ ಎಮ್ ಸ್ಥಾನವನ್ನು ತ್ಯಜಿಸಿ ಅವರು ಕೂಡ ಪಕ್ಷದ ವಿರುದ್ಧವಾಗಿ ನಿಂತ್ಕೋತಾರೆ ಅನ್ನೋ ರೀತಿಯಲ್ಲಿ ಸಿಟಿ ರವಿ ಅವರ ಭವಿಷ್ಯ ನೋಡಬೇಕೆಲ್ಲ ಅಂದ್ಕೊಂಡಾಗ ಆಗಬೇಕಲ್ಲ ಒಟ್ನಲ್ಲಿ ಡಿ ಕೆ ಸುರೇಶ್ ಅವರ ರಾಜಕೀಯ ಬಿಡ್ತೀನಿ ಜನರ ಜೊತೆ ಜನರ ತೀರ್ಮಾನಕ್ಕೆ ತಲೆಬಾಗ್ತೀನಿ ಅಥವಾ ಜನರನ್ನು ಕೇಳಿ ಡಿಸೈಡ್ ಮಾಡ್ತೀನಿ ಅಂತಿದ್ದಾರೆ ನಾನು ಡಿ ಕೆ ಸುರೇಶ್ ಅವ್ರು ಇರಬೇಕು ಲೋಕಸಭಾ ಚುನಾವಣೆ ಇದೆ ಇರಬೇಕು ಅವ್ರ ಚುನಾವಣೆ ಸ್ಪರ್ಧಿಸ್ಬೇಕನ್ನು ಸಿ ಟಿ ರವಿ ಅವರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಇನ್ನೂ